ನಿಮಗೆ ಸಮಾಜ ಸೇವೆ ಎಷ್ಟು ಖುಷಿ ಕೊಡ್ತಾ ಇದೆ? ಕಷ್ಟದಲ್ಲಿ ಇದ್ದವರಿಗೆ ಒಂದು ಸಹಾಯ ಮಾಡಿದಾಗ ಅವ್ರು ಕೊಡುವಂತ ಆಶೀರ್ವಾದ ಅದು ಒಂದು ಡಿಫ್ರೆಂಟ್. ಗುರುತಿಸುವಂತ ಕೆಲಸ ಅಂತ ಹೇಳಿದ್ರೆ ಮನೆ ಕಟ್ಟಿಸ್ಕೊಡ್ಸೋದು. ನಾನು ಮನೆ ಕಟ್ಟಿಕೊಟ್ಟಾಗ ಅವರಿಗೆ ಚವಿ ಎಂಡೋರ್ ಮಾಡುವಾಗ ಅವ್ರ ಮುಖದಲ್ಲಿರುವ ಖುಷಿಯ ಕಣ್ಣೀರು ಮತ್ತು ಅವರ ಆಶೀರ್ವಾದ ನೋಡಿ ಈಗ 11 ಮನೆ ನಾವು ಆಲ್ರೆಡಿ ಕಟ್ಟಿಕೊಟ್ಟಿದ್ದೇನೆ. ನೀವು ರೀಸೆಂಟ್ಲಿ ಒಂದು ಹಿಂದೂ ಕಾರ್ಯಕರ್ತನಿಗೆ ಮನೆ ಕಟ್ಟಿಕೊಟ್ಟಿದ್ರೆ ಅವರ ಸ್ಥಿತಿಯ ಬಹಳ ಕರುಣಾಜನಕವಾಗಿತ್ತು. ಅವರ ಜೀವನವನ್ನು ದೇಶ ರಕ್ಷಣೆ ಧರ್ಮ ರಕ್ಷಣೆಗೋಸ್ಕರ ಅವರು ಮುಡಿಪಾಗಿರ್ತಾರೆ. ಅಂಥವ್ರು ರೋಡಲ್ಲಿ ನಿಂತಾಗ ಅವ್ರು ಬೀಳದಿದ್ದಂಗೆ ನನ್ನಂಥವ್ರು ಕೈವಡ್ಡಿ ನಿಂತರು ಮಾತ್ರ ಅವರು ಮುಂದಿನ ದಿನ ಧರ್ಮ ಮತ್ತು ದೇಶಕ್ಕೋಸ್ಕರ ಜಾಸ್ತಿ ಹೋರಾಡ್ತಾರೆ. ಫ್ಯಾಕ್ಟರಿ ಆರಂಭಿಸೋದು ಇರ್ಬೋದು, ಗೋಶಾಲೆ ಆರಂಭಿಸೋದು, ಅದು ಯಾವುದು ಕೂಡ ಕಾರ್ಯಗತ ಆಗಿಲ್ಲ. ಏನ್ ಕಾರಣ? ತಹಸೀಲ್ದಾರ್ ಆಫೀಸ್ ಅಲ್ಲೂ ಈಗಲೂ ನನ್ನ ಫೈಲು ಒಂದೂವರೆ ಎರಡು ವರ್ಷದಿಂದ ಅಲ್ಲೇ ಬಿತ್ಕೊಂಡಿದೆ. ಅದು ಯಾರು ನಿಲ್ಸಿದ್ದಾರೆ ಅಂತ ಅದು ನಾನು ಕೇಳೋದ್ರಕ್ಕಿಂತ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೇಳಿದ್ರೆ ಒಳ್ಳೇದು. ಸಮಾಜ ಸೇವೆಯ ಜೊತೆಗೆ ರಾಜಕೀಯ ಮಾಡಬೇಕನ್ನೋದು ಅಗತ್ಯ ಇತ್ತು. ನಾನು ಅಭಿವೃದ್ಧಿ ಆಲೋಚನೆ ಮಾಡಿದ್ದೇನೆ, ಸಮಾಜ ಸೇವೆಯನ್ನು ಮಾಡಿದ್ದೇನೆ, ಸಂಘಟನೆಯನ್ನು ಮಾಡಿದ್ದೇನೆ, ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡಿದ್ದೇನೆ. ಎಷ್ಟೋ ಕಾರ್ಯಕರ್ತರ ಆಸೆ ಇದೆ ನಿಮ್ಮಂಥವ್ರು ಬರಬೇಕಂತ, ಆ ಕಾರಣದಿಂದ ನಾನು ಸ್ವಲ್ಪ ಒಪ್ಕೊಂಡಿದ್ದೆ. ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್? ಕೊಟ್ರೆ ಏನ್ ಪ್ಲಾನ್ ಮಾಡಿದ್ದೀನಿ ಆ ಲಗ್ದಲ್ಲಿ ಬೈಂದೂರು ಅಭಿವೃದ್ಧಿ ಮಾಡ್ಬೇಕಂತ ಇದೆ. ಹಾಲಿ ಶಾಸಕರು ಬಿಜೆಪಿ ಅವರೇ ಇದ್ದಾರೆ, ಅವರು ಕೂಡ ಅವಕಾಶಕ್ಕಾಗಿ ಕೇಳ್ತಾ ಇದ್ದಾರೆ. ಇದ್ರ ನಡುವೆ ನೀವು ಆಕಾಂಕ್ಷಿ ಅಂತ ಹೇಳ್ತಾ ಇದ್ದೀರಿ. ನಾನು ಎಲ್ಲೂ ಹೇಳಲಿಲ್ಲ ನನಗೆ ಟಿಕೆಟ್ ಸಿಗುತ್ತೆ ಅಂತ. ನಮಸ್ಕಾರ ಸ್ನೇಹಿತರೆ, ಕುಂದಾಪುರ .com ಮಾತುಕತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ಉದ್ಯಮಿ ಸಮಾಜ ಸೇವಕ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಅವರು. ಗೋವಿಂದ ಬಾಬು ಪೂಜಾರಿ ಅವರು ಉದ್ಯಮದ ಮೂಲಕ ರಾಜ್ಯಾದ್ಯಂತ ತನ್ನದೇ ಆದ ಹೆಸರನ್ನು ಗಳಿಸಿದವರು, ಜೊತೆ ಜೊತೆಗೆ ಸಮಾಜ ಸೇವೆಯ ಮೂಲಕವೂ ಮನೆ ಮಾತಾದವರು. ಸದ್ಯ ಅವರು ರಾಜಕೀಯ ರಂಗದಲ್ಲಿ ತಿರುಗಾಡ್ತಾ ಇದ್ದಾರೆ. ಈ ನಡುವೆ ಅವರು ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಆಕಾಂಕ್ಷಿ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಅವರ ನಿರೀಕ್ಷೆಗಳೇನಿದೆ, ಸಮಾಜ ಸೇವೆಯಲ್ಲಿ ಅವರು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಈ ಎಲ್ಲದರ ಬಗ್ಗೆ ಒಂದಿಷ್ಟು ಮಾತಾಡೋಣ ಬನ್ನಿ. ಕುಂದಾಪುರ .com ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ಹೇಗಿದ್ರಿ ಸರ್? ಆರಾಮಿದ್ದೇನೆ. ಹೆಸರಾಂತ ಉದ್ಯಮಿಗಳ ಪೈಕಿ ನಿಮ್ಮ ಹೆಸರು ಕೂಡ ಕಳೆದ ಕೆಲವು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಹೇಗೆ ನಡೀತಿದೆ ಸರ್ ಉದ್ಯಮ ಎಲ್ಲ? ಉದ್ಯಮ ಒಳ್ಳೆ ನಡೀತಾ ಇದೆ. ಈಗ ಕರೆಂಟ್ಲಿ 5 ರಾಜ್ಯದಲ್ಲಿ ನಮ್ಮ ಬಿಸ್ನೆಸ್ ಇದೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಒಳ್ಳೆ ಹೆಸರು ಮಾಡ್ಕೊಂಡಿದ್ದೀವಿ. ನೀವು ಮುಂಬೈಗೆ ಒಂದು ಸಾಮಾನ್ಯ ನೌಕರರಾಗಿ ಹೋಗ್ತೀರಿ, ಅದರ ನಂತರ ಒಂದು ಒಂದು ಸಾಮ್ರಾಜ್ಯವನ್ನು ಕಟ್ತಿದ್ರಿ, ಆ ದಾರಿ ಬಗ್ಗೆ ಒಂದು ಸಣ್ಣದಾಗಿ ಮೆಲುಕು ಹಾಕೋದಿದ್ರೆ. ನಾನು 14 ವರ್ಷ ಹುಡುಗಿದ್ದಾವಾಗ ಬಾಂಬೆಗೆ ಹೋಗಿದ್ದು. ಬಾಂಬೆಗೆ ಹೋಗಿ ಆವಾಗ ತುಂಬ ಕಷ್ಟ ಇತ್ತು, ಎಜುಕೇಷನ್ ರಿಲೇಟೆಡ್ ಆಗಲಿ, ಮನೆಯಲ್ಲೆಲ್ಲ ತುಂಬ ಜವಾಬ್ದಾರಿ ಇತ್ತು. ಆದ್ದರಿಂದ ನಾನು ಬಾಂಬೆಗೆ ಹೋದೆ. ಬಾಂಬೆಗೆ ಹೋದಾಗ ಪ್ಲೇಟ್ ತೊಳೆಯೋದ್ರಿಂದ ನನ್ನ ಜೀವನ ಸ್ಟಾರ್ಟ್ ಆಗಿದ್ದು. ಮತ್ತು ಟೀಮಿಕರ್ ಆದೆ, ಸಣ್ಣ ಸಣ್ಣ ಹೋಟ್ಲಲ್ಲಿ ಕುಕ್ಕಲ್ಲಿ ಕೆಲಸ ಮಾಡಿದೆ, 5-star ಹೋಟ್ಲಲ್ಲಿ ಶೇಪ್ ಆಗಿ 4-5-star ಹೋಟ್ಲಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ನನ್ನ ಕನಸಿತ್ತು, ನಾನು ಹೋಗುವ ಒಂದು 2 ಕನಸು ಕಂಡಿದ್ದೇನೆ. ನಂದೊಂದು ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಿ ಒಂದು 4 ಜನರಿಗೆ ಕೆಲಸ ಕೊಡಬೇಕನ್ನೋ ಒಂದು ಕನಸು ಕಂಡಿದ್ದೇನೆ. ಇನ್ನೊಂದು ಕನಸು ಏನಂದರೆ ನನಗೆ ಬಂದಂಥ ಕಷ್ಟ ಇನ್ನೊಬ್ಬರಿಗೆ ಬರಬಾರ್ದು ಅಂತ ಕಾರಣದಿಂದ 2 ಕನಸು ಕಂಡು ನಾನು ಹೋದವ. 5-star ಹೋಟ್ಲಲ್ಲಿ ಕೆಲಸ ಮಾಡಿದ್ರ ಮೇಲೆ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಬೇಕಂತ ನಾನು ಮಾಡಿದಾಗ ಶೇಪ್ಟಾಕ್ ಅಂತ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿ 5 ಜನರಲ್ಲಿ ಸ್ಟಾರ್ಟ್ ಮಾಡಿದ ಕಂಪನಿ ಈಗ 5 ರಾಜ್ಯದಲ್ಲಿ ನಡೀತಾ ಇದೆ. 5,000 ಜನ ಕೆಲಸ ಮಾಡ್ತಾಯಿದ್ರೆ ಖುಷಿಯಾಗಿದ್ದೇನೆ. ಅದ್ರ ಜೊತೆಯಲ್ಲಿ ನನಗೆ ಬಂದ ಕಷ್ಟ ಇನ್ನೊಬ್ಬರಿಗೆ ಬರಬಾರ್ದು ಕಾರಣಕ್ಕೆ ಕಳೆದ ಒಂದು 8 ವರ್ಷದಿಂದ ಈ ಚಾರಿಟಿ ಮಾಡ್ಕೊಂಡು ಬಂದಿದ್ದೇನೆ. ಗೌರ್ಮೆಂಟ್ ಶಾಲೆಗೆ ಹೆಲ್ಪ್ ಮಾಡೋದ್ರಿಂದ ಹಿಡಿದು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಮತ್ತು ಬಡವರಿಗೆ ಮನೆ ಕಟ್ಕೊಡೋದ್ರಿಂದ ಹಿಡಿದು ಆರೋಗ್ಯ ರಿಲೇಟೆಡಲ್ಲಿ ತುಂಬ ಜನರಿಗೆ ನಮ್ಮ ಸಂಸ್ಥೆಯಿಂದ ಸಹಾಯ ಮಾಡಿದ್ದೇವೆ. ಮೇಜರ್ ನಾನು ಈ ಟ್ರಸ್ಟ್ ಸ್ಟಾರ್ಟ್ ಮಾಡಿದ್ದು ಎಜುಕೇಷನಿಗಂತ. ಅದೀಗ ಒಂದು 11 ಕ್ಯಾಟಗಿರಿಯಲ್ಲಿ ಚಾರಿಟಿ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾಯಿದೆ. ಸಾಮಾನ್ಯವಾಗಿ ಉದ್ಯಮ ಒಂದು ಹಂತದ ಯಶಸ್ಸು ಕಾಣ್ತಾ ಇರುವಾಗ ಇನ್ನಷ್ಟು ಅದನ್ನು ವಿಸ್ತರಿಸುವ ಬಗ್ಗೆ ಯೋಚನೆಗಳಿರುತ್ತೆ, ಆದರೆ ಅದರ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕನ್ನೋ ಒಂದು ಯೋಚನೆಯೇ ಒಂದು ಅಂದರೆ ಅಲ್ಲಿನ ಕಷ್ಟಗಳನ್ನು ಅರಿತವರಿಗೆ ಮಾತ್ರ ಗೊತ್ತಾಗುತ್ತೆ. ಆ ನೆಲೆಯಲ್ಲಿ ನಿಮಗೆ ಸಮಾಜ ಸೇವೆ ಎಷ್ಟು ಖುಷಿ ಕೊಡ್ತಾ ಇದೆ ಅಂತ? ಫಸ್ಟ್ ಆಫ್ ಆಲ್ ನಾನು ಉದ್ಯೋಗದಲ್ಲಿ ಎಲ್ಲರಿಗೂ ಉದ್ಯೋಗ ಕೊಡುವುದಂದ್ರೂ ನನಗಷ್ಟೇ ಖುಷಿ, ಅದ್ರ ಜೊತೆಯಲ್ಲಿ ಸಮಾಜ ಸೇವೆ ಅಂದರೆ ಮತ್ತೂ ಖುಷಿ. ಯಾಕೆಂದರೆ ಎಷ್ಟೋ ಜನ ಕಷ್ಟದಲ್ಲಿದ್ದವರಿಗೆ ಒಂದು ಸಹಾಯ ಮಾಡಿದಾಗ ಅವ್ರು ಕೊಡುವಂಥ ಆಶೀರ್ವಾದ ಅದು ಒಂದು ಡಿಫ್ರೆಂಟ್, ಆ ದೇವರೇ ಆಶೀರ್ವಾದ ಮಾಡ್ದಂಗೆ ಆಗ್ತದೆ. ಆದ್ದರಿಂದ ಸಮಾಜ ಸೇವೆ ತುಂಬ ಖುಷಿ ಆಗ್ತದೆ. ಅಭಿವೃದ್ಧಿ ವಿಷಯ ಬಂದಾಗ ಉದ್ಯೋಗ ಕೊಟ್ಟರೆ ಅದು ಒಂದು ಖುಷಿ ವಿಷಯನೇ. ಈಗ ಆಲ್ರೆಡಿ ನಾವು ಫುಡ್ ಇಂಡಸ್ಟ್ರಿಯಲ್ಲಿ, ಫುಡ್ ಸರ್ವಿಸಲ್ಲಿದ್ದೇವೆ, ಹೋಟೆಲ್ ಬಿಸ್ನೆಸ್ಸಲ್ಲಿದ್ದೇವೆ, ನೆಕ್ಸ್ಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಲೈನಿಗೆ ನಾನು ಹೋಗ್ತಾ ಇದ್ದೇನೆ. ನೀವು ಸಮಾಜ ಸೇವೆಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ನೀವೇ ಹೇಳಿದಾಗೆ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಕ್ರೀಡೆ, ಸಾಂಸ್ಕೃತಿಕ, ಹೀಗೆ ಅದ್ರ ಜೊತೆಗೆ ನಮ್ಮ ಬಹಳ ಗುರುತಿಸುವಂಥ ನೀವು ಮಾಡಿದ ಕೆಲಸ ಅಂತ ಹೇಳಿದ್ರೆ ಮನೆ ಕಟ್ಸ್ಕೊಡ್ಸೋರು. ನಾನು ತಿಳಿದಾಗೆ ಒಂದು ಮನೆಯಿಂದ ಆರಂಭವಾಯಿತು, ಒಂದು ಮನೆ, ಎರಡು ಮನೆ, ಆಮೇಲೆ ಅದ್ರ ರಿಕ್ವೆಸ್ಟ್ಗಳು ಬರ್ತಾ ಹೋಯಿತು, ಈಗ 10-11 ಮನೆಗಳು ಕಟ್ಟುವವರೆಗೆ ಬಂದಿದೆ.
ಆ ಬಗ್ಗೆ ನಿಮ್ಮ ನೆನಪು ಮಾಡ್ಕೊಳ್ಳಿದ್ರೆ ಎಷ್ಟು ಸಂತೃಪ್ತಿ ಇದೆ? ಆಕ್ಚುಲಿ ಫಸ್ಟ್ ಮನೆ ಕಟ್ಕೊಳ್ಳುವಂಥ ಕಾನ್ಸೆಪ್ಟ್ ಇಲ್ಲ ಇತ್ತು. ಕಳೆದ ಒಂದು 3 ವರ್ಷದಿಂದ ಇದು ಸ್ಟಾರ್ಟ್ ಆಗಿದ್ದು. ಫಸ್ಟ್ ಒಂದು ದೇವಾಡಿಗ ಕುಟುಂಬಕ್ಕೆ ನಾನು ಮನೆ ಕಟ್ಕೊಟ್ಟಾಗ ಅವರಿಗೆ ಚವಿ ಎಂಡೋರ್ ಮಾಡುವಾಗ ಅವ್ರ ಮುಖದಲ್ಲಿರುವ ಖುಷಿಯ ಕಣ್ಣೀರು ಮತ್ತು ಅವರ ಆಶೀರ್ವಾದ ನೋಡಿ ಇನ್ನು ಫ್ಯೂಚರಲ್ಲಿ ಇಷ್ಟು ಕಡು ಬಡವರಿದ್ದವರಿಗೆ ಮನೆ ಕಟ್ಕೊಡ್ಬೇಕು ಆ ಖುಷಿನೇ ಒಂದು ಡಿಫ್ರೆನ್ಸ್ ಖುಷಿ. ನನ್ನ ಚಾರಿಟಿಯಲ್ಲಿ ನನಗೆ ಜಾಸ್ತಿ ಈಗ ಖುಷಿಯಾಗೋದು ಅಂದರೆ ಮನೆ ಕಟ್ಕೊಡೋದು. ಆದ್ದರಿಂದ ಈಗ 11 ಮನೆ ನಾವು ಆಲ್ರೆಡಿ ಕಟ್ಕೊಟ್ಟಿದ್ದೇನೆ. ಇನ್ನೊಂದು 4 ಮನೆ ಸಹ ರೆಡಿ ಆಗ್ತಾ ಇದೆ. ಆದರೆ ಈಗ ಇನ್ನೂರು ಪ್ರೊಫೈಲ್ ಬಂದಿದೆ ಮನೆಯದು, ಎಲ್ಲರಿಗೂ ನಾವು ಕಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವರ್ಷಕ್ಕೊಂದು 4 ಮನೆ ನಾವು ಕಟ್ಕೊಡ್ತೇನೆ ಅಂತ ಒಂದು ಟಾರ್ಗೆಟ್ ಇಟ್ಟಿದೆ. ಇದ್ರ ನಡುವೆ ನೀವು ರೀಸೆಂಟ್ಲಿ ಒಂದು ಹಿಂದೂ ಕಾರ್ಯಕರ್ತನಿಗೆ ಮನೆ ಕಟ್ಟಿಕೊಡ್ತೀರಿ, ಅವ್ರ ಸ್ಥಿತಿಯ ಬಹಳ ಕರುಣಾಜನಕವಾಗಿತ್ತು. ಅದ್ರ ನಡುವೆ ನೀವು ಅವ್ರನ್ನ ಹೋಗ್ತೀರಿ, ಮೀಟ್ ಆಗ್ತೀರಿ, ಕೂಡಲೇ ಮನೆ ಕಟ್ಕೊಡುವ ಶಪಥ ಮಾಡಿ ಕೆಲವೇ ತಿಂಗಳಲ್ಲಿ ಇದನ್ನ ನೆರವೇರಿಸ್ಕೊಡ್ತೀರಿ. ಅವರ ಖುಷಿಯನ್ನು ನಾವೆಲ್ಲ ನೋಡಿದ್ದೇವೆ, ನಿಮಗೆ ಆ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ಅದು 100% ಖುಷಿ ಆಗುತ್ತೆ. ಯಾಕಂದರೆ ನಾವು ಇದು 3 ಮನೆ ನಾನು ಹಿಂದೂ ಕಾರ್ಯಕರ್ತರಿಗೆ ಕಟ್ಕೊಟ್ಟಿದ್ದೆ. ಬೈಂದೂರಿಂದ ಸಹ ಒಂದು ಹಿಂದೂ ಕಾರ್ಯಕರ್ತನೇ, ನಮ್ಮ ಮರುವಂತಿದ್ದು ಸಹ ಹಾಗೆ. ಆದರೆ ಖುಷಿ ಏನಂದರೆ ಅವರು ದಿನರಾತ್ರಿ ಅವರ ಜೀವನವನ್ನು ದೇಶ ರಕ್ಷಣೆ ಧರ್ಮ ರಕ್ಷಣೆಗೋಸ್ಕರ ಅವರು ಮುಡಿಪಾಗಿರ್ತಾರೆ. ಅಂಥವರು ರೋಡಲ್ಲಿ ನಿಂತಾಗ ಅವ್ರು ಬೀಳ್ದಿದ್ದಂಗೆ ನನ್ನಂಥವ್ರು ಕೈ ಒಡ್ಡಿ ನಿಂತರೆ ಮಾತ್ರ ಅವರು ಮುಂದಿನ ದಿನ ಧರ್ಮ ಮತ್ತು ದೇಶಕ್ಕೋಸ್ಕರ ಜಾಸ್ತಿ ಹೋರಾಡ್ತಾರೆ. ಆದ್ದರಿಂದ ಎಷ್ಟಾಗುತ್ತಷ್ಟು ಹಿಂದೂ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಲ್ಬೇಕನ್ನೋದೇ ನನ್ನ ಆಸೆ. ಕೆಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರಿ, ಉದ್ಯಮದಲ್ಲಿ ಯಶಸ್ವಿಯಾಗಿ ಮುನ್ನಡೀತಾ ಇದ್ರಿ, ಇದ್ರ ನಡುವೆ ನಿಮಗೆ ರಾಜಕೀಯದ ಇದು ಹೇಗೆ ಬಂತ ಅಂತೇಳಿ? ಸಮಾಜ ಸೇವೆಯ ಜೊತೆಗೆ ರಾಜಕೀಯ ಮಾಡಬೇಕನ್ನೋದು ಅಗತ್ಯ ಇತ್ತ ಅಥವಾ ನಿಮ್ಗೆ ಹೇಗೆ? ರಾಜಕೀಯ ಅಂತಿಲ್ಲ, ಆ್ಯಕ್ಚುಲಿ ನಾನು ಒಂದು 8 ವರ್ಷದಿಂದ ಈ ಸಮಾಜ ಸೇವೆ ಮಾಡ್ಕೊಂಡು ಬಂದೆ, ಯಾವುದೇ ರಾಜಕೀಯ ಪ್ರೇರಿತವಾಗಿ ಮಾಡ್ಕೊ ಬಂದಲ್ಲ. ಆದರೆ ಕಳೆದ 1 ವರ್ಷದಲ್ಲಿ ಅಂದರೆ ನಮ್ಮ ಬೈಂದೂರು ಭಾಗದಲ್ಲಿ ತುಂಬ ನನಗೆ ನಂದೇ ಒಂದು ಸಿದ್ಧಾಂತ ಐತಿ, ಈ ಟೈಪ್ ಆಗಬೇಕು, ಉದ್ಯಮ ಬರಬೇಕು, ಅದೆಲ್ಲಕ್ಕೆ ಸ್ವಲ್ಪ ಕಡಿವಾಣ ಬರ್ತಿರೋದ್ರಿಂದ ದೇವರು ಅಂತ ಚಾನ್ಸ್ ಕೊಟ್ಟರು. ಈಗ ನನ್ನ ಮೈಂಡಲ್ಲಿ ನಾನು ಅಭಿವೃದ್ಧಿ ಆಲೋಚನೆ ಮಾಡಿದ್ದೇನೆ, ಸಮಾಜ ಸೇವೆಯೂ ಮಾಡಿದ್ದೇನೆ, ಸಂಘಟನೆಯೂ ಮಾಡಿದ್ದೇನೆ, ತುಂಬ ಕಾರ್ಯಕರ್ತರಿಗೆ ಸಪೋರ್ಟು ಮಾಡಿದ್ದೇನೆ. ಎಷ್ಟೋ ಕಾರ್ಯಕರ್ತರ ಆಸೆ ಇದೆ ನಿಮ್ಮಂಥವ್ರು ಬರಬೇಕಂತ, ಆ ಕಾರಣದಿಂದ ನಾನು ಸ್ವಲ್ಪ ಒಪ್ಕೊಂಡಿದ್ದೆ. ನೀವೀಗ ಸದ್ಯದಲ್ಲಿ BJP ಪಕ್ಷದ ಅಭ್ಯರ್ಥಿ ಅಂತೇಳಿ ಹೊರಗಡೆ ಗುರುತಿಸ್ಕೊಳ್ತಾ ಇದ್ದೀರಿ, ನಮಗೆಲ್ಲ ಒಂದು ಇದಂತ ಹೇಳಿದ್ರೆ ನೀವು BJPಗೆ ಯಾವಾಗ ಸೇರಿದ್ರಿ ಅಂತೇಳಿ? ನಾನೊಂದು ಕಳೆದ ಒಂದು 6 ವರ್ಷದಿಂದ BJPಯಲ್ಲಿ ಸದಸ್ಯತ್ವ ತಗೊಂಡು ಒಬ್ಬ ಕಾರ್ಯಕರ್ತ ಆಗಿ ಉದ್ಯಮಿಯಾಗಿ ಬಿಹೈಂಡಿಂದ ಕೆಲಸ ಮಾಡ್ಕೊಂಡು ಬಂದವ. ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಾಗ ಬಿಜೂರಿ ಎಲೆಕ್ಷನಲ್ಲಿ 2-3 ಮೆಂಬರಿಗೆ ನಾನು ಬೆನ್ನೆಲುಬಾಗಿ ನಿಂತು ಅವ್ರನ್ನ ಗೆಲ್ಸ್ಕೊಟ್ಟಿದ್ದೇನೆ. ಗೋಳಿಹೊಳೆಯಲ್ಲಿಯೂ ಸಹ BJPಯ ಒಬ್ಬರು ಗ್ರಾಮ ಪಂಚಾಯತಿ ಇವರಿಗೆ ಸಹ ಅವರಿಗೂ ಬೆನ್ನೆಲುಬಾಗಿ ಸಪೋರ್ಟಾಗಿ ನಿಂತಿದ್ದೇನೆ. ಇಲೆಕ್ಷನ್ ಟೈಮಲ್ಲಾಗಲಿ ಬೇರೆ ಬೇರೆ ರೀತಿಯಲ್ಲಿ BJPಯ ಪಕ್ಷದ ವರ್ಕಲ್ಲಿ ನಾನು ಬಿಹೈಂಡ್ ಉದ್ಯಮಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಆದರೆ ಈಗ ಎಲ್ಲ ಕಾರ್ಯಕರ್ತರ ಒಂದು ಇದ್ರೆ ಇರೋದ್ರಿಂದ ಈಗ ಫುಲ್ ಪ್ಲೇಸ್ ಆಗಿ ಪಕ್ಷದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಈಗ ಹಾಲಿ ಶಾಸಕರು BJPಯವರೇ ಇದ್ದಾರೆ, ಅವರು ಕೂಡ ಅವಕಾಶಕ್ಕಾಗಿ ಮತ್ತೆ ಕೇಳ್ತಾ ಇದ್ದಾರೆ, ಇದ್ರ ನಡುವೆ ನೀವು ಆಕಾಂಕ್ಷಿ ಅಂತ ಹೇಳ್ತಾ ಇದ್ದೀರಿ, ಒಂದಿಷ್ಟು ವರ್ಗ ನಿಮ್ಮನ್ನು ಬೆಂಬಲಿಸ್ತಾ ಇದೆ ಯುವಕರ ಪಡೆ, ಇದಕ್ಕೇನು ಹೇಳ್ತೀರಿ ಸರ್? ಹಾಲಿ ಶಾಸಕರು ಅವರದ್ದೇ ಆದಂಥ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ನಮಗೇನು ಇದಿಲ್ಲ. ಕಾರ್ಯಕರ್ತರ ಒಂದು ಒಲವು ಇರೋದ್ರಿಂದ ನಾನು ಒಪ್ಕೊಂಡಿದ್ದೇನೆ. ನನಗೆ ಒಂದು ಚಾನ್ಸ್ ಕೊಟ್ಟರೆ ನಾನು ತುಂಬ ಅಭಿವೃದ್ಧಿ ನನ್ನ ಮೈಂಡಲ್ಲಿದೆ, ಬೈಂದೂರು ಭಾಗದಲ್ಲಿ ಹೀಗೆ ಆಗಬೇಕು ಹೀಗೆ ಮಾಡಬೇಕು ಅನ್ನೋದು, ಅದನ್ನು ಮಾಡಿ ತೋರಿಸುವಂಥ ಒಂದು ಅವಕಾಶ ಸಿಗ್ತದೆ ಅಂತ. 2 ವರ್ಷದ ಹಿಂದೆ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ರಿ, ಅದು ಒಂದು ಫ್ಯಾಕ್ಟ್ರಿ ಆರಂಭಿಸೋದಿರ್ಬೋದು, ಅದ್ರ ಜೊತೆಗೆ ಗೋಶಾಲೆ ಆರಂಭಿಸೋದು, ಅದು ಯಾವುದು ಕೂಡ ಕಾರ್ಯಗತ ಆಗಿಲ್ಲ, ಏನು ಕಾರಣ ಅದು? ಕಾರ್ಯಗತ ಅಂದರೆ ಗೋಶಾಲೆ ಆಲ್ರೆಡಿ ಕಂದಾಯ ಇಲಾಖೆಯಿಂದ ಓಕೆ ಆಗಿ ಬಂದಿದೆ, DCಯಿಂದನೂ ಓಕೆ ಆಗಿ ಬಂದಿದೆ, ಎಲ್ಲ ಆಗಿದೆ. ನಮ್ಮ ಬೈಂದೂರು ಭಾಗದಲ್ಲಿ ಬಂದಾಗ ಅದನ್ನೇ ನಿಲ್ಲಿಸಿಟ್ಟಿದ್ದಾರೆ. ನಾಳೆ ಬೆಳಿಗ್ಗೆನೂ ಅವ್ರು ಓಕೆ ಮಾಡಿದ್ರೆ ನಾನು ಗೋಶಾಲೆ ಕಟ್ಟಲಿಕ್ಕೆ ತಯಾರಿದ್ದೇನೆ. ತಹಸೀಲ್ದಾರ್ ಆಫೀಸಲ್ಲೂ ಈಗಲೂ ನನ್ನ ಫೈಲು 1.5-2 ವರ್ಷದಿಂದ ಅಲ್ಲೇ ಬಿತ್ಕೊಂಡಿದೆ. ಅದು ಯಾರು ನಿಲ್ಲಿಸಿದ್ದಾರೆ ಅಂತ ಅದು ನಾನು ಕೇಳೋದ್ರಕ್ಕಿಂತ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೇಳಿದರೆ ಒಳ್ಳೇದು. ನಾಳೆಗೂ ಓಕೆ ಮಾಡಿದರೆ ಗೋವಿಂದ ಪೂಜಾರಿ ಗೋಶಾಲೆ ಫಸ್ಟ್ ಕಟ್ತೇನೆ ಅಂತ ಒಂದು ನನ್ನ ದೊಡ್ಡ ಆಸೆ ಅದು. ಅದು ನಿಲ್ಲಿಸಿಟ್ಟಿದ್ದಾರೆ, ಆ ಕಾರಣದಿಂದ ಅದಾಗಲಿಲ್ಲ. ಫ್ಯಾಕ್ಟ್ರಿ ಮತ್ತು ಆ ಮೂಲಕ ಉದ್ಯೋಗ ಆಗುತ್ತೆ ಅನ್ನೋದು ಆ ಕಾರಣಕ್ಕೆ ಭಾಳ ಒಂದು ಚರ್ಚೆ ಆಗಿತ್ತು. ಅದು ಕೂಡ ನನ್ನ ಕನಸೇ ಹಾಗೆ, ಬೈಂದೂರಲ್ಲಿ ಉದ್ಯಮ ಬರಬೇಕು ಎಷ್ಟು ಜನರಿಗೆ. ಯಾಕಂದರೆ ನರೇಂದ್ರ ಮೋದಿಯವರ ಕನಸು ಹಾಗೆ ಇತ್ತು, ನಾವು ಎಷ್ಟು ಉದ್ಯೋಗ ಕ್ರಿಯೇಟ್ ಮಾಡ್ತೇವೆ ಅಷ್ಟು ಬಡತನ ಕಡಿಮೆ ಆಗ್ತದೆ. ಆ ಕಾರಣದಿಂದ ನಾನು ಅದೇ ಕನಸು ಬೈಂದೂರಲ್ಲಿ ಕಂಡಿದ್ದೇನೆ, ಉದ್ಯಮ ಬರಬೇಕು, ಉದ್ಯೋಗ ಸಿಗಬೇಕು. ಹಳ್ಳಿ ಹಳ್ಳಿ ಭಾಗದಲ್ಲಿ ಎಷ್ಟೋ ಜನರಿಗೆ ಕೆಲಸ ಇಲ್ಲ. ಈಗ ನಮ್ಮ ಬೈಂದೂರು ಭಾಗದ ಮಕ್ಕಳು ಹೊರಗಡೆ ಹೋಗ್ತಾರೆ, ಅಲ್ಲಿ ಅವರಿಗೆ ಸೇಫ್ಟಿನೂ ಇರುವುದಿಲ್ಲ ಕೆಲವು ಸಲ. ಆದರೂ ಸಹ ನಮ್ಮ ಭಾಗದಲ್ಲೇ ಅವರಿಗೆ ನಾವು ಉದ್ಯಮ ತಂದು ಅವರಿಗೆ ಕೆಲಸ ಮಾಡಿಕೊಟ್ರೆ ಅದರಷ್ಟು ಒಳ್ಳೆ ಕೆಲಸ ಬೇರೆ ಯಾವುದಿಲ್ಲ. ಆ ಕಾರಣದಿಂದ ನಾನು ಗೋಳಿಹೊಳೆಯಲ್ಲಿ ಪ್ಲ್ಯಾನ್ ಮಾಡಿದ್ದಾಯಿತು.
ಅದು ಎಲ್ಲರಿಗೂ ಬೈಂದೂರಲ್ಲಿ ಅದರಿಂದ ಎಷ್ಟು ತೊಂದರೆ ಕೊಟ್ಟರು ಅಂತ. ಅಲ್ಲಿ ಈಗ ಫಿಲಾಲ್ ನಾನು ಅದನ್ನು ಹೋಲ್ಡ್ ಮಾಡಿ ಈಗ ಹ್ಯಾರೆಂಜಲಲ್ಲಿ ಫ್ಯಾಕ್ಟ್ರಿ ಬರ್ತಾ ಇದೆ. ಇನ್ನೊಂದು ಗೋಳಿವಳಿಯಲ್ಲಿ ಬರುವುದು, ಅದು ಬೆಂಗಳೂರಲ್ಲಿ ವೈಟ್ ಫೀಲ್ಡಲ್ಲಿ ಬರ್ತಾ ಇದೆ. ಓಕೆ, ಈಗ ಸದ್ಯಕ್ಕೆ ನೀವು ರಾಜಕೀಯವಾಗಿ ತಿರುಗಾಡ್ತಾ ಇದ್ದೀರಿ, ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್? ನೋಡಿ, ನಾನು ಅಭಿವೃದ್ಧಿಯನ್ನು ಕಂಡಿದ್ದೇನೆ, ಬೈಂದೂರನ್ನು ಹೀಗೆ ಮಾಡಬೇಕು, ಹೀಗಾಗಬೇಕು ಅನ್ನೋದು. ಅದ್ರ ಜೊತೆಯಲ್ಲಿ ಸಮಾಜ ಸೇವೆ ಮಾಡಿದ್ದೇನೆ, ಎಷ್ಟೋ ಕಾರ್ಯಕರ್ತರ ಮನಸ್ಸು ಗೆದ್ದಿದ್ದೇನೆ. ಟಿಕೆಟ್ ಸಿಗೋದು ಬಿಡೋದು ಅದು ಪಕ್ಷಕ್ಕೆ ಬಿಟ್ಟಂತ ನಿರ್ಧಾರ. ಕೊಟ್ಟರೆ ಏನು ಪ್ಲ್ಯಾನ್ ಮಾಡಿದ್ದೀನಿ ಆ ಲೆಕ್ಕದಲ್ಲಿ ಬೈಂದೂರು ಅಭಿವೃದ್ಧಿ ಮಾಡಬೇಕಂತ ಇದ್ದೀನಿ. ಕೊಡಲಿಲ್ಲ ಅಂದರೆ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ. ಓಕೆ, ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ದೊಡ್ಡ ಕಾರ್ಯಪಡೆ ಇದೆ ಅನ್ನೋದು ಒಪ್ಕೊಳ್ಳುವಂಥ ಮಾತೆ, ಆದರೆ ಕಾಂಗ್ರೆಸ್ನಲ್ಲಿ ಕೂಡ ಪ್ರಬಲ ಪೈಪೋಟಿ ಇದೆ ಅನ್ನುವಂಥದ್ದು ಕೂಡ ಒಪ್ಕೊಳ್ಬೇಕಾದಂತೆ ಎದುರಾಳಿ ಕೂಡ. ಆ ನೆಲೆಯಲ್ಲಿ ನೀವು ಹೇಗೆ ಕಾಂಗ್ರೆಸ್ನ ಎದುರಿಸಲಿಕ್ಕೆ ಸಿದ್ಧರಾಗಿದ್ದೀರಿ? ಪೈಪೋಟಿ ರಾಜಕೀಯ ಅಂದ್ರ ಮೇಲೆ ಪೈಪೋಟಿ ಇರುವುದೆ. ಆದರೆ ನನಗೊಂದು ಖುಷಿ ಇದೆ, ಇಡೀ ಕ್ಷೇತ್ರದಲ್ಲಿ ಎಲ್ಲ ಜನರು ಮನ್ಸ್ ಗೆದ್ದಿದ್ದೇನಂತ ಒಂದು ಖುಷಿ ಇದೆ. ಅದರಲ್ಲದೆ ಕಾಂಗ್ರೆಸ್ಸಲ್ಲೂ ಸಹ ಎಷ್ಟೋ ಕಾರ್ಯಕರ್ತರು ನನ್ನ ವೆಲ್ವಿಷರ್ ಇದ್ದಾರೆ. ಆದರೆ ರಾಜಕೀಯ ಅಂತ ಬಂದಾಗ ಚಾಲೆಂಜಸ್ ಇರುವುದೆ, ಎದುರಾಳಿನೂ ಇರುವುದೆ. ಆ ಎದುರಾಳಿಯನ್ನು ಎದುರಿಸ್ಕೊಂಡು ಬೈಂದೂರಲ್ಲಿ ಕಮಲ ನಿಲ್ಲಿಸೋದು ನನ್ನ ಜವಾಬ್ದಾರಿ ಆಗಿರುತ್ತೆ. ಓಕೆ, ಗೋವಿಂದ ಬಾಬು ಪೂಜಾರಿ ಅವರು ಕೆಲವು ವರ್ಷದಿಂದ ಸಮಾಜ ಸೇವೆಗೆ ಬಂದಾಗ ಎಲ್ಲರೂ ಅವರನ್ನು ಭಾಳ ನೆಚ್ಚಿಕೊಂಡಿದ್ದರು. ಈಗ ಅವರು ಒಂದು ಪಕ್ಷಕ್ಕೆ ಸೀಮಿತವಾದ ಮೇಲೆ ಭಾಳಷ್ಟು ಕಮೆಂಟ್ಗಳು, ಟೀಕೆಗಳು ಆಗಾಗ ಕೇಳಿ ಬರ್ತಾ ಇರುತ್ತೆ, ಇದಕ್ಕೇನು ಹೇಳ್ತೀರಿ ಸರ್? ಸಮಾಜ ಸೇವೆ, ಸೇವೆ ಅಂತ ಬಂದಾಗ ಯಾವುದೇ ಪಕ್ಷ ಬರುವುದಿಲ್ಲ, ಯಾವುದೇ ಜಾತಿ ಬರುವುದಿಲ್ಲ. ಸೇವೆ ಅಂತ ಬಂದಾಗ ಒಬ್ಬ ಕಾಂಗ್ರೆಸ್ನವನಿಗೂ ತೊಂದರೆ ಆದರೆ ನಾವು ನಿಲ್ತೇವೆ. ಬಿ ಜೆ ಪಿ ಅವರು ಯಾರೇ ಆಗಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಸಂಘಟನೆ ಇರಲಿ, ನಾನು ಅವ್ರಿಗೆ ಸಪೋರ್ಟ್ ಆಗಿ ಬಂತು. ಪಕ್ಷ ಅಂತ ಬಂದಾಗ ಪಕ್ಷ ಸಿದ್ಧಾಂತ ಅಂತ ಇದ್ದೇ ಇರ್ತದೆ. ಯಾಕಂದ್ರೆ ನಿಮ್ಮ ಬೆಂಬಲಿಗರ ಚಟುವಟಿಕೆಗಳಿರ್ಬೋದು, ನಿಮ್ಮ ಓಡಾಟ ಇರ್ಬೋದು, ಇದೆಲ್ಲ ನೋಡಿದ್ರೆ ನೀವು ಪ್ರಬಲ ಆಕಾಂಕ್ಷೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಡೆ? ನಾನು ಎಲ್ಲೂ ಹೇಳಲಿಲ್ಲ ನನಗೆ ಟಿಕೆಟ್ ಸಿಗತ್ತೆ ಅಂತ. ನಾನು ಹೇಳೋದಿಷ್ಟೇ, ನಾನು ಮಾಡಿದಂಥ ಸೇವೆ, ನಾನು ಎಣಿಸಿದಂಥ ಅಭಿವೃದ್ಧಿಗೆ, ಮತ್ತು ನಾನು ಕಾರ್ಯಕರ್ತರ ಮನಸ್ಸಿಗಿದ್ದದಕ್ಕೆ ಪಕ್ಷ ನನ್ನ ಗುರುತಿಸಿ ಟಿಕೆಟ್ ಕೊಟ್ಟರೆ ನಾನು 100% ಬೈಂದೂರಲ್ಲಿ ಬಿ ಜೆ ಪಿ ಶಾಶ್ವತವಾಗಿ ಬಿ ಜೆ ಪಿ ಇರುವ ಹಾಗೆ ಮಾಡಿಕೊಡ್ತೇನೆ. ನೀವೊಬ್ಬರು ನಾಯಕರಾಗಿ ಗುರುತಿಸ್ಕೊಂಡಿದ್ರಿ, ಈ ಹೊತ್ತಿನಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರ ಏನಾಗಬೇಕಂತೇಳಿ ನೀವು ನಿರೀಕ್ಷೆ ಮಾಡ್ತೀರಿ, ಹೇಗಿರಬೇಕು? ಫಸ್ಟು ಮೂಲಭೂತ ಸೌಕರ್ಯ ಬೈಂದೂರು ಜನರಿಗೆ ಸಿಗಬೇಕು. ಅದಲ್ಲದೆ ನಮ್ಮ ಬೈಂದೂರಲ್ಲಿ ಈಗ ಹಾಸ್ಪಿಟಲ್ಸ್ ಇಲ್ಲ, ಒಂದು ಒಳ್ಳೆ ಹಾಸ್ಪಿಟಲ್ಸ್ ಬೇಕು, ಒಂದು ಯೂನಿವರ್ಸಿಟಿ ಬೇಕು, ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಬೇಕು, ಮನೆ ಮನೆಗೆ ನೀರು ಮೇನ್ ಬೇಕಾಗಿದ್ದು ರೋಡ್ ಮತ್ತು ನೀರು ಮನೆ ಮನೆಗೆ. ಎಷ್ಟೋ ಕಾಲ್ಸಂಕ ಇವತ್ತು ಆಗ್ತಾ ಇಲ್ಲ, ಆ ಕಾಲ್ಸಂಕ ಎಲ್ಲ ಫಸ್ಟ್ ಮಾಡಬೇಕು. ದೊಡ್ಡ ಬಿಲ್ಡಿಂಗ್ ಕಟ್ಟೋಕ್ಕಿಂತ ಫಸ್ಟ್ ಮನೆ ಆಜುಬಾಜು ಇರುವಂಥ ಗುಡಿಸ್ಲು ಫಸ್ಟ್ ಸರಿಪಡಿಸ್ಕೊಳ್ಳೋದು ಒಳ್ಳೆಯದು. ಆವಾಗ ಮಾತ್ರ ಜನರಿಗೆ ಮುಟ್ಟುವಂಥ ಕೆಲಸ ನಾವು ಮಾಡಿದ್ರೆ ಮಾತ್ರ ಸಾಧ್ಯ ಇದೆ. ಇಷ್ಟು ಹೊತ್ತು ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡದಕ್ಕೆ ಕುಂದಾಪುರ ಡಾಟ್ ಕಾಮ್ನ ಪರವಾಗಿ ನಿಮಗೆ ಧನ್ಯವಾದಗಳು.